ಶಾಂತಿ ದಿನಾಂಕ ಆರು ಎರಡು ಇಪ್ಪತ್ತ್ಮೂರು ಪ್ರಾತಃ ಮುರಳಿ ಬಾಪ್ದಾದ ಮಧುಪನ ಮಧುರ ಮಕ್ಕಳೇ ನೀವು ಬ್ರಾಹ್ಮಣರು ಈಗ ಬಹಳ ಶ್ರೇಷ್ಠ ಯಾತ್ರೆಯಲ್ಲಿ ಹೋಗುತ್ತಿದ್ದೀರಿ ಆದ್ದರಿಂದ ನಿಮಗೆ ಡಬಲ್ ಇಂಜಿನ್ ಸಿಕ್ಕಿದೆ ಪಾರಲೌಕಿಕ ತಂದೆ ಇಬ್ಬರಿದ್ದಾರೆ ಅಂದಮೇಲೆ ತಾಯಿ ಕೂಡ ಇಬ್ಬರಿದ್ದಾರೆ ನೀವು ಬ್ರಾಹ್ಮಣರು ಈಗ ಬಹಳ ಶ್ರೇಷ್ಠ ಯಾತ್ರೆಯಲ್ಲಿ ಹೋಗುತ್ತಿದ್ದೀರಿ ಆದ್ದರಿಂದ ನಿಮಗೆ ಡಬಲ್ ಇಂಜಿನ್ ಸಿಕ್ಕಿದೆ ಪಾರಲೌಕಿಕ ತಂದೆ ಇಬ್ಬರಿದ್ದಾರೆ ಅಂದಮೇಲೆ ತಾಯಿ ಕೂಡ ಇಬ್ಬರಿದ್ದಾರೆ ಪ್ರಶ್ನೆ ಸಂಗಮಯುಗದಲ್ಲಿ ನೀವು ಮಕ್ಕಳು ಯಾವ ಬಿರುದನ್ನು ಸಾಧ್ಯವಿಲ್ಲ ಸಂಗಮಯುಗದಲ್ಲಿ ನೀವು ಮಕ್ಕಳು ಯಾವ ಬಿರುದನ್ನು ತನ್ನ ಮೇಲೆ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಉತ್ತರ ನೀವು ಬಿಕೆ ಪರಮ ಪವಿತ್ರ ಅಂದರೆ ಸೋಲಿನೆಸ್ ಅಥವಾ ಪರಮಪೂಜ್ಯ ಅಂದರೆ ಹರ್ ರೋಲಿನೆಸ್ ಎಂಬ ಬಿರುದನ್ನು ತನ್ನ ಮೇಲೆ ಇಟ್ಟುಕೊಳ್ಳಲು ಅಥವಾ ಬರೆಯಲು ಸಾಧ್ಯವಿಲ್ಲ ಏಕೆಂದರೆ ನೀವು ಆತ್ಮ ಭಲೇ ಪವಿತ್ರರಾಗುತ್ತಿದ್ದೀರಿ ಆದರೆ ಶರೀರವಂತೂ ತಮೋಪ್ರಧಾನ ತತ್ವಗಳಿಂದ ರಚಿಸಲಾಗಿದೆ ನೀವೀಗ ಈ ಹೊಗಳಿಕೆಯನ್ನು ತೆಗೆದುಕೊಳ್ಳಬಾರದು ನೀವೀಗ ಪುರುಷಾರ್ಥಿಯಾಗಿದ್ದೀರಿ ಹಾಡು ಈ ಕತೆ ದೀಪ ಹಾಗೂ ಬಿರುಗಾಳಿಯದ್ದಾಗಿದೆ ಓಂ ಶಾಂತಿ ಪಾರಲೌಕಿಕ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪಾರಲೌಕಿಕ ತಂದೆ ಇಬ್ಬರಿದ್ದಾರೆ ಅಂದ ಮೇಲೆ ಖಂಡಿತ ತಾಯಿಯೂ ಸಹ ಇಬ್ಬರಿರಬೇಕು ಎಂಬುದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದಾರೆ ಒಬ್ಬರು ಜಗದಂಬೆ ಮತ್ತೊಬ್ಬರು ಈ ಬ್ರಹ್ಮ ಸಹ ಮಾತೆಯಾದರು ಇಬ್ಬರೂ ಕೂಡ ತಿಳಿಸುತ್ತಾರೆ ಅಂದ ಮೇಲೆ ನಿಮಗೆ ಡಬಲ್ ಎಂಜಿನ್ ಸಿಕ್ಕಿದೆ ಪರ್ವತದಲ್ಲಿ ಯಾವಾಗ ಗಾಡಿ ಹೋಗುತ್ತದೆ ಆಗ ಡಬಲ್ ಎಂಜಿನ್ ಹಾಕುತ್ತಾರಲ್ಲವೇ ಈಗ ನೀವು ಬ್ರಾಹ್ಮಣರು ಸಹ ಶ್ರೇಷ್ಠ ಯಾತ್ರೆಯಲ್ಲಿ ಹೋಗುತ್ತಿದ್ದೀರಿ ಈಗ ಘೋರ ಅಂಧಕಾರವಿದೆಯೆಂದು ನೀವು ತಿಳಿದಿದ್ದೀರಿ ಯಾವಾಗ ಅಂತ್ಯದ ಸಮಯ ಬರುತ್ತದೆ ಆಗ ಬಹಳ ಆಹಾಕಾರವಾಗುತ್ತದೆ ಜಗತ್ತು ಬದಲಾಗಬೇಕಿರುವಾಗ ಆ ರೀತಿಯಾಗುತ್ತದೆ ಯಾವಾಗ ರಾಜ್ಯಭಾಗ್ಯ ಬದಲಾಗುತ್ತದೆ ಆಗ ಯುದ್ಧ ಹೊಡೆದಾಟ ನಡೆಯುತ್ತದೆ ಮಕ್ಕಳಿಗೆ ಗೊತ್ತಿದೆ ಈಗ ಹೊಸ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಘೋರ ಅಂಧಕಾರದಿಂದ ಘೋರ ಬೆಳಕು ಆಗುತ್ತಿದೆ ನೀವೀಗ ಚಕ್ರದ ಇತಿಹಾಸ ಭೂಗೋಳವನ್ನು ತಿಳಿದಿದ್ದೀರಿ ಅಂದ ಮೇಲೆ ನೀವು ನಂತರ ಅನ್ಯರಿಗೂ ಸಹ ತಿಳಿಸಬೇಕು ಅನೇಕ ಮಾತೆಯರು ಹಾಗೂ ಸಹೋದರಿಯರಿದ್ದಾರೆ ಶಾಲೆಯಲ್ಲಿ ಶಿಕ್ಷಣ ಕೊಡುತ್ತಾರೆ ಒಂದು ವೇಳೆ ಅವರೂ ಕೂಡ ಮಕ್ಕಳಿಗೆ ಅಪರಿಮಿತದ ಇತಿಹಾಸ ಭೂಗೋಳವನ್ನು ತಿಳಿಸಿಕೊಟ್ಟರೆ ಆಗ ಇದರಲ್ಲೇನೂ ಸರ್ಕಾರ ಬೇಸರಪಟ್ಟುಕೊಳ್ಳುವುದಿಲ್ಲ ಅವರುಗಳ ಮುಖ್ಯಸ್ಥರಿಗೂ ಸಹ ತಿಳಿಸಿಕೊಡಬೇಕು ಆಗ ಇನ್ನೂ ಖುಷಿಯಾಗುತ್ತಾರೆ ಎಲ್ಲಿಯವರೆಗೆ ಈ ಅಪರಿಮಿತದ ಇತಿಹಾಸ ಭೂಗೋಳವನ್ನು ತಿಳಿಸಿಕೊಡುವುದಿಲ್ಲ ಅಲ್ಲಿಯವರೆಗೆ ಮಕ್ಕಳ ಕಲ್ಯಾಣವಾಗಲು ಸಾಧ್ಯವಿಲ್ಲ ಎಂಬುದನ್ನು ಅವರಿಗೆ ತಿಳಿಸಿಕೊಡಬೇಕು ಜಗತ್ತಿನಲ್ಲಿ ಜಯ ಜಯಕಾರವಾಗಲು ಸಾಧ್ಯವಿಲ್ಲ ಮಕ್ಕಳಿಗೆ ಸರ್ವಿಸ್ ಮಾಡುವ ಸೂಚನೆ ಕೊಡಲಾಗುತ್ತದೆ ಶಿಕ್ಷಕರಾದರೆ ತನ್ನ ಕಾಲೇಜಿನಲ್ಲಿ ಒಂದು ವೇಳೆ ಈ ವಿಶ್ವದ ಇತಿಹಾಸ ಭೂಗೋಳವನ್ನು ಕುಳಿತು ತಿಳಿಸಿಕೊಟ್ಟರೆ ಆಗ ಮಕ್ಕಳು ತ್ರಿಕಾಲದರ್ಶಿ ಆಗುತ್ತಾರೆ ಹಾಗೂ ತ್ರಿಕಾಲದರ್ಶಿಯಾಗುವುದರಿಂದ ಚಕ್ರವರ್ತಿ ಸಹ ಆಗಬಹುದು ಯಾವ ರೀತಿ ತಂದೆ ನಿಮ್ಮನ್ನು ತ್ರಿಕಾಲದರ್ಶಿ ಸ್ವದರ್ಶನ ಚಕ್ರಧಾರಿ ಮಾಡಿದ್ದಾರೆ ಅಂದಮೇಲೆ ನೀವು ನಂತರ ಅನ್ಯರನ್ನು ತನ್ನ ಸಮಾನ ಮಾಡಿಕೊಳ್ಳಬೇಕು ಈಗ ಈ ಹಳೆಯ ಜಗತ್ತು ಬದಲಾಗುತ್ತಿದೆ ಎಂಬುದನ್ನು ಅನ್ಯರಿಗೆ ತಿಳಿಸಿಕೊಡಬೇಕು ತಮೋಪ್ರದಾನ ಜಗತ್ತು ಬದಲಾಗಿ ಸತೋಪ್ರದಾನ ಆಗುತ್ತಿದೆ ಸತೋಪ್ರದಾನ ಮಾಡುವವರು ಒಬ್ಬರೇ ಪರಮಪಿತ ಪರಮಾತ್ಮನಾಗಿದ್ದಾರೆ ಅವರು ಸಹಜ ರಾಜ್ಯೋಗ ಮತ್ತು ಸ್ವದರ್ಶನ ಚಕ್ರದ ಜ್ಞಾನ ಕೊಡುತ್ತಾರೆ ಚಕ್ರವನ್ನು ತಿಳಿಸುವುದಂತೂ ಬಹಳ ಸಹಜವಾಗಿದೆ ಒಂದು ವೇಳೆ ಈ ಚಕ್ರವನ್ನು ಮುಂದಿಟ್ಟರೆ ಆಗ ಸತ್ಯುಗದಲ್ಲಿ ಯಾರ್ಯಾರು ರಾಜ್ಯ ಮಾಡುತ್ತಿದ್ದರು ಎಂಬುದನ್ನು ಮನುಷ್ಯರು ಬಂದು ತಿಳಿದುಕೊಳ್ಳಲು ಸಾಧ್ಯ ಅನಂತರ ದ್ವಾಪರದಲ್ಲಿ ಹೇಗೆ ಅನ್ಯ ಧರ್ಮಗಳ ವೃದ್ಧಿ ಆಗುತ್ತದೆ ಆ ರೀತಿ ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಆಗ ಬುದ್ಧಿಯ ಕಪಾಟು ಖಂಡಿತ ತೆರೆಯುತ್ತದೆ ನೀವು ಈ ಚಕ್ರವನ್ನು ಮುಂದಿಟ್ಟು ಚೆನ್ನಾಗಿ ತಿಳಿಸಿಕೊಡಬಹುದು ಟಾಪಿಕ್ ಸಹ ಇಟ್ಟುಕೊಳ್ಳಬಹುದು ಬಂದರೆ ನಾವು ನಿಮಗೆ ತ್ರಿಕಾಲದರ್ಶಿಯನ್ನಾಗಿ ಮಾಡುವ ಮಾರ್ಗವನ್ನು ತಿಳಿಸುತ್ತೇವೆ ಇದರಿಂದ ನೀವು ರಾಜರಿಗೂ ರಾಜರಾಗುತ್ತೀರಿ ನೀವು ಬ್ರಾಹ್ಮಣರೇ ಈ ಚಕ್ರವನ್ನು ತಿಳಿದುಕೊಂಡಿದ್ದೀರಿ ಆಗ ತಾನೇ ಚಕ್ರವರ್ತಿ ರಾಜರಾಗುತ್ತೀರಿ ಆದರೆ ಯಾರು ಈ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸುತ್ತಿರುತ್ತಾರೆ ಅವರೇ ಚಕ್ರವರ್ತಿ ಆಗುತ್ತಾರೆ ತಂದೆಯಂತೂ ಜ್ಞಾನ ಸಾಗರನೇ ಆಗಿದ್ದಾರೆ ಅವರು ಕುಳಿತು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸುತ್ತಾರೆ ಬೇರೆ ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ ಈಶ್ವರ ಸರ್ವವ್ಯಾಪಿ ಎನ್ನುವುದರಿಂದ ಜ್ಞಾನದ ವಿಚಾರವೇ ಬರುವುದಿಲ್ಲ ಈಶ್ವರನನ್ನು ತಿಳಿಯುವ ಪುರುಷಾರ್ಥವನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ನಂತರವಂತೂ ಭಕ್ತಿಯಲ್ಲಿಯೂ ನಡೆಯಲು ಸಾಧ್ಯವಿಲ್ಲ ಆದರೆ ಏನೆಲ್ಲ ಮಾಡುತ್ತಾರೆ ಅದನ್ನೇನೂ ಅರ್ಥ ಮಾಡಿಕೊಂಡಿಲ್ಲ ಸರ್ವವ್ಯಾಪಿ ಅಲ್ಲ ಎಂಬುದನ್ನು ಪರಿಪಕ್ವ ಆಗದವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಯಾರೋ ಒಬ್ಬರು ಹೇಳಿದರಷ್ಟೇ ಎಲ್ಲರೂ ಒಪ್ಪಿಕೊಂಡರು ಹೇಗೆ ಕೆಲವರು ಆದಿದೇವನಿಗೆ ಮಹಾವೀರ ಎಂದು ಹೇಳಿದರು ಆ ಹೆಸರನ್ನು ನಡೆಸಿದರು ಯಾರು ಯಾವ ಹೆಸರನ್ನು ತಿಳುವಳಿಕೆ ಹೀನತೆಯಿಂದ ಇಟ್ಟಿದ್ದಾರೆ ಅದು ನಡೆದು ಬರುತ್ತದೆ ಈಗ ತಂದೆ ತಿಳಿಸುತ್ತಾರೆ ನೀವು ಮನುಷ್ಯರು ಡ್ರಾಮಾದ ರಚಯಿತ ಹಾಗೂ ರಚನೆಯನ್ನು ಸಹ ತಿಳಿದುಕೊಂಡಿದ್ದೀರಿ ದೇವತೆಗಳ ಪೂಜೆ ಮಾಡುತ್ತೀರಿ ಆದರೆ ಅವರುಗಳ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ ಆದ್ದರಿಂದ ಇದಕ್ಕೆ ಅಂಧಶ್ರದ್ಧೆ ಎನ್ನಲಾಗುತ್ತದೆ ಇಷ್ಟೆಲ್ಲ ದೇವತೆಗಳು ರಾಜ್ಯ ಮಾಡಿ ಹೋಗಿದ್ದಾರೆ ಅಂದ ಮೇಲೆ ಖಂಡಿತ ಅವರು ಬುದ್ಧಿವಂತರಾಗಿದ್ದರು ಆದ್ದರಿಂದಲೇ ಪೂಜ್ಯರಾದರು ಈಗ ನೀವು ಬ್ರಹ್ಮಾ ಮುಖವಂಶಾವಳಿಯರು ಈ ಜ್ಞಾನವನ್ನು ಕೇಳಿ ಬುದ್ಧಿವಂತರಾಗುತ್ತೀರಿ ಉಳಿದವರಂತೂ ಪೂರ್ಣ ಜಗತ್ತನ್ನು ರಾವಣನ ಸೆರೆಮನೆಯಲ್ಲಿ ಹಾಕಿಬಿಟ್ಟಿದ್ದಾರೆ ಇದು ರಾವಣನ ಸೆರೆಮನೆಯಾಗಿದೆ ಇದರಲ್ಲಿ ಎಲ್ಲರೂ ಶೋಕವಾಟಿಕೆಯಲ್ಲಿದ್ದಾರೆ ಹೇಗೆ ಶಾಂತಿ ಮಾಡುವುದು ಎಂಬ ಸಮ್ಮೇಳನವನ್ನು ಸಹ ಮಾಡುತ್ತಿರುತ್ತಾರೆ ಅಂದಮೇಲೆ ಖಂಡಿತ ಅಶಾಂತಿ ದುಃಖವಿದೆ ಅಂದರೆ ಎಲ್ಲರೂ ಶೋಕವಾಟಿಕೆಯಲ್ಲಿದ್ದಾರೆ ಈಗ ಶೋಕವಾಟಿಕೆಯಿಂದ ಅಶೋಕವಾಟಿಕೆಯಲ್ಲಿ ಯಾರೂ ತಕ್ಷಣ ಹೋಗುವುದಿಲ್ಲ ಈ ಸಮಯದಲ್ಲಿ ಯಾರೊಬ್ಬರೂ ಶಾಂತಿ ಅಥವಾ ಸುಖದ ವಾಟಿಕೆಯಲ್ಲಿ ಇಲ್ಲ ಸತ್ಯುಗಕ್ಕೆ ವಾಟಿಕೆ ಎನ್ನಲಾಗುತ್ತದೆ ಇದಂತೂ ಸಂಗಮಯುಗವಾಗಿದೆ ನಿಮ್ಮನ್ನು ಯಾರೂ ಸಂಪೂರ್ಣ ಪವಿತ್ರ ಎನ್ನಲು ಸಾಧ್ಯವಿಲ್ಲ ಪರಮ ಪೂಜ್ಯ ಎಂದು ಯಾವುದೇ ಬೀಕೆ ತನ್ನನ್ನು ಹೇಳಿಕೊಳ್ಳಲು ಅಥವಾ ಬರೆದುಕೊಳ್ಳಲು ಸಾಧ್ಯವಿಲ್ಲ ಸತ್ಯುಗದಲ್ಲಿ ಪರಮ ಪವಿತ್ರ ಹಾಗೂ ಪರಮ ಪೂಜ್ಯರಿರುತ್ತಾರೆ ಕಲಿಯುಗದಲ್ಲಿ ಎಲ್ಲಿಂದ ಬರುತ್ತಾರೆ ಭಲೆ ಆತ್ಮ ಇಲ್ಲಿ ಪವಿತ್ರ ಆಗುತ್ತದೆ ಆದರೆ ಶರೀರವಂತೂ ಪವಿತ್ರವಾಗಬೇಕು ಆಗ ಪರಮ ಪೂಜ್ಯ ಎನ್ನಬಹುದು ಆದ್ದರಿಂದ ಹೊಗಳಿಕೆ ತೆಗೆದುಕೊಳ್ಳಬಾರದು ಈಗ ನೀವು ಪುರುಷಾರ್ಥಿಯಾಗಿದ್ದೀರಿ ತಂದೆ ಹೇಳುತ್ತಾರೆ ಶ್ರೀ ಶ್ರೀ ಅಥವಾ ಪರಮ ಪವಿತ್ರ ಎಂದು ಸನ್ಯಾಸಿಗಳಿಗೂ ಸಹ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಭಲೆ ಆತ್ಮ ಪವಿತ್ರವಾಗುತ್ತದೆ ಆದರೆ ಶರೀರ ಎಲ್ಲಿ ಪವಿತ್ರವಾಗಿದೆ ಅಂದಮೇಲೆ ಅರ್ಧವಾಯಿತಲ್ಲವೇ ಈ ಪತಿತ ಜಗತ್ತಿನಲ್ಲಿ ಪರಮ ಪವಿತ್ರ ಅಥವಾ ಪರಮ ಪೂಜ್ಯ ಯಾರೂ ಇರಲು ಸಾಧ್ಯವಿಲ್ಲ ಆತ್ಮ ಪರಮಾತ್ಮ ಸದಾಕಾಲ ಶುದ್ಧವಾಗಿರುತ್ತದೆ ಎಂದು ಅವರು ತಿಳಿಯುತ್ತಾರೆ ಆದರೆ ಶರೀರ ಸಹ ಶುದ್ಧವಾಗಿರುವುದು ಬೇಕು ಹೌದು ಲಕ್ಷ್ಮೀನಾರಾಯಣರಿಗೆ ಹೇಳಲು ಸಾಧ್ಯ ಏಕೆಂದರೆ ಅಲ್ಲಿ ಶರೀರ ಸಹ ಸತೋಪ್ರಧಾನ ತತ್ವಗಳಿಂದ ರಚನೆಯಾಗುತ್ತದೆ ಇಲ್ಲಿ ತತ್ವ ಸಹ ತಮೋಪ್ರಧಾನವಾಗಿದೆ ಈ ಸಮಯ ಯಾರೊಬ್ಬರಿಗೂ ಕೂಡ ಸಂಪೂರ್ಣ ಪಾವನ ಎನ್ನಲು ಸಾಧ್ಯವಿಲ್ಲ ಆ ರೀತಿ ಪವಿತ್ರರಂತೂ ಚಿಕ್ಕ ಮಕ್ಕಳು ಸಹ ಆಗಿರುತ್ತಾರೆ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಯಾಗಿದ್ದರು ಅಂದಮೇಲೆ ತಂದೆ ತಿಳಿಸುತ್ತಾರೆ ನೀವು ಎಷ್ಟೊಂದು ಬುದ್ಧಿವಂತರಾಗುತ್ತಿದ್ದೀರಿ ನಿಮಗೆ ಚಕ್ರದ ಪೂರ್ಣ ಪೂರ್ಣ ಜ್ಞಾನವಿದೆ ಪರಮಪಿತ ಪರಮಾತ್ಮ ಯಾರು ಈ ಚೈತನ್ಯ ವೃಕ್ಷದ ಬೀಜನಾಗಿದ್ದಾರೆ ಅವರಿಗೆ ಪೂರ್ಣ ವೃಕ್ಷದ ಜ್ಞಾನವಿದೆ ಅವರೇ ನಿಮಗೆ ಜ್ಞಾನ ತಿಳಿಸುತ್ತಿದ್ದಾರೆ ನೀವು ಈ ಸೃಷ್ಟಿಚಕ್ರದ ಜ್ಞಾನದ ಮೇಲೆ ಯಾರನ್ನೇ ಆದರೂ ಪ್ರಭಾವಿತ ಮಾಡಬಹುದು ನೀವು ಪರಮಧಾಮದಿಂದ ಬಂದು ಇಲ್ಲಿ ವಸ್ತ್ರವನ್ನು ಧರಿಸಿ ಪಾತ್ರವನ್ನು ಮಾಡುತ್ತಿದ್ದೀರಿ ಎಂದು ತಿಳಿಸಿಕೊಡಬೇಕು ಈಗ ಅಂತ್ಯದಲ್ಲಿ ಎಲ್ಲರೂ ಮರಳಿ ಹೋಗಬೇಕು ಅನಂತರ ಬಂದು ತನ್ನ ಪಾತ್ರವನ್ನು ಅಭಿನಯಿಸಬೇಕು ಈಗ ಇಲ್ಲಿ ಯಾರು ಪುರುಷಾರ್ಥ ಮಾಡುತ್ತಾರೋ ಅವರು ಅದೇ ರೀತಿಯೇ ರಾಜವಂಶಸ್ಥರ ಅಥವಾ ಧನವಂತರ ಬಳಿ ಜನ್ಮ ಪಡೆಯುತ್ತಾರೆ ಎಲ್ಲರೂ ಕ್ರಮಾನುಸಾರವಾಗಿ ಪದವಿಯನ್ನು ಪಡೆಯುತ್ತಾರೆ ಕ್ರಮಾನುಸಾರವಾಗಿ ವರ್ಗಾವಣೆ ಆಗುತ್ತಾ ಹೋಗುತ್ತಾರೆ ಎಲ್ಲಿ ಗೆಲುವಿದೆಯೋ ಅಲ್ಲಿ ಜನ್ಮ ಎಂಬುದನ್ನು ಸಹ ತೋರಿಸಲಾಗಿದೆ ಈಗ ಈ ವಿಚಾರಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಮುಂದೆ ಸಾಗುತ್ತಾ ಬೆಳಕು ಸಿಗುತ್ತಾ ಹೋಗುತ್ತದೆ ಈಗ ಇಷ್ಟೆಲ್ಲ ಮಂದಿ ಯಾರು ಶರೀರವನ್ನು ಬಿಡುತ್ತಾರೆ ಖಂಡಿತ ಅವರಿಗೆ ಒಳ್ಳೆಯ ಮನೆಯಲ್ಲಿ ಜನ್ಮ ಸಿಗುತ್ತದೆ ಯಾವ ಮಕ್ಕಳು ಹೆಚ್ಚು ಪುರುಷಾರ್ಥ ಮಾಡುತ್ತಾರೆ ಅವರುಗಳಿಗೆ ಹೆಚ್ಚು ಖುಷಿ ಇರುತ್ತದೆ ಯಾರು ಸೇವೆಯಲ್ಲಿ ತತ್ಪರಿರುತ್ತಾರೆ ಅವರಿಗೆ ನಶೆ ಇರುತ್ತದೆ ನಿಮ್ಮ ಹೊರತಾಗಿಯಂತೂ ಎಲ್ಲರೂ ಅಂಧಕಾರದಲ್ಲಿದ್ದಾರೆ ಗಂಗಾ ಸ್ನಾನ ಮಾಡುವುದರಿಂದಂತೂ ಯಾರದ್ದೇ ಪಾಪ ತೊಳೆಯಲು ಸಾಧ್ಯವಿಲ್ಲ ಯೋಗ ಅಗ್ನಿಯಿಂದಲೇ ಪಾಪ ಭಸ್ಮವಾಗುತ್ತದೆ ಈ ರಾವಣನ ಸೆರೆಮನೆಯಿಂದ ಬಿಡಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ಆದ್ದರಿಂದಲೇ ಪತಿತ ಪಾವನ ಬಾ ಎಂದು ಹಾಡುತ್ತಾರೆ ಆದರೆ ತನ್ನನ್ನು ಪಾಪಾತ್ಮ ಎಂದು ತಿಳಿಯುವುದಿಲ್ಲ ತಂದೆ ಹೇಳುತ್ತಾರೆ ಕಲ್ಪದ ಮೊದಲು ಸಹ ನೀವು ಕನ್ಯರ ಮುಖಾಂತರವೇ ಇವರುಗಳ ಉದ್ಧಾರ ಮಾಡಲಾಗಿತ್ತು ಗೀತೆಯಲ್ಲಿಯೂ ಬರೆದಿದೆ ಆದರೆ ಯಾರೂ ತಿಳಿದುಕೊಂಡಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಈ ಪತಿತ ಜಗತ್ತಿನಲ್ಲಿ ಯಾರೊಬ್ಬರೂ ಪಾವನರಿಲ್ಲ ಆದರೆ ತಿಳಿಸಿಕೊಡುವುದರಲ್ಲಿಯೂ ಬಹಳ ಧೈರ್ಯ ಬೇಕು ನೀವು ತಿಳಿದುಕೊಂಡಿದ್ದೀರಿ ಈಗ ಜಗತ್ತು ಬದಲಾಗುತ್ತಿದೆ ನೀವೀಗ ಈಶ್ವರರ ಸಂತಾನರಾಗಿದ್ದೀರಿ ಈ ಬ್ರಾಹ್ಮಣ ಕುಲ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ನಿಮಗೆ ಸ್ವದರ್ಶನ ಚಕ್ರದ ಜ್ಞಾನವಿದೆ ಅನಂತರ ಯಾವಾಗ ವಿಷ್ಣುವಿನ ಕುಲದಲ್ಲಿ ಹೋಗುತ್ತೀರಿ ಆಗ ನಿಮಗೆ ಈ ಜ್ಞಾನ ಇರುವುದಿಲ್ಲ ಈಗ ಜ್ಞಾನವಿದೆ ಆದ್ದರಿಂದ ಸ್ವದರ್ಶನ ಚಕ್ರ ಎಂಬ ಹೆಸರು ನಿಮಗೆ ಇಟ್ಟಿದೆ ಈ ಗೌಪ್ಯ ವಿಚಾರಗಳನ್ನು ನಿಮ್ಮ ಹೊರತಾಗಿ ಯಾರೂ ತಿಳಿದುಕೊಂಡಿಲ್ಲ ಹೇಳುವುದಕ್ಕೆ ಮಾತ್ರ ಎಲ್ಲರೂ ಈಶ್ವರ್ನ ಸಂತಾನರಾಗಿದ್ದಾರೆ ಎಂದು ಹೇಳಿಬಿಡುತ್ತಾರೆ ಆದರೆ ಕಾರ್ಯಗತದಲ್ಲಿ ನೀವೀಗ ಆಗಿದ್ದೀರಿ ಒಳ್ಳೆಯದು ಎಲ್ಲ ಮಧುರಾತಿ ಮಧುರ ಮಕ್ಕಳಿಗೆ ಸವಿನೆನಪು ಸುಪ್ರಭಾತ ತಂದೆಯ ಕರ್ತವ್ಯ ಮಕ್ಕಳನ್ನು ನೆನಪು ಮಾಡುವುದು ಹಾಗೂ ಮಕ್ಕಳ ಕರ್ತವ್ಯ ತಂದೆಯನ್ನು ನೆನಪು ಮಾಡುವುದು ಆದರೆ ಮಕ್ಕಳು ಇಷ್ಟೊಂದು ನೆನಪು ಮಾಡುವುದಿಲ್ಲ ಒಂದು ವೇಳೆ ನೆನಪು ಮಾಡುತ್ತಾರೆಂದರೆ ಅಹೋ ಸೌಭಾಗ್ಯ ಒಳ್ಳೆಯದು ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ರಾತ್ರಿಯ ತರಗತಿ ಎಂಟು ನಾಲ್ಕು ಅರವತ್ತೆಂಟು ಈ ಈಶ್ವರೀಯ ಮಿಷನರಿ ನಡೆಯುತ್ತಿದೆ ಯಾರು ನಮ್ಮ ದೇವತಾ ಧರ್ಮದವರಾಗಿರುತ್ತಾರೋ ಅವರೇ ಬರುತ್ತಾರೆ ಕ್ರಿಶ್ಚಿಯನ್ರನ್ನಾಗಿ ಮಾಡುವ ಮಿಷನರಿ ಅವರುಗಳದ್ದಾಗಿದೆ ಯಾರು ಕ್ರಿಶ್ಚಿಯನ್ ಆಗುತ್ತಾರೆ ಅವರಿಗೆ ಕ್ರಿಶ್ಚಿಯನ್ ರಾಜ್ಯಭಾರದಲ್ಲಿ ಸುಖ ಸಿಗುತ್ತದೆ ವೇತನ ಚೆನ್ನಾಗಿ ಸಿಗುತ್ತದೆ ಆದ್ದರಿಂದ ಬಹಳ ಕ್ರಿಶ್ಚಿಯನ್ ಆಗಿದ್ದಾರೆ ಭಾರತವಾಸಿಯರು ಇಷ್ಟೊಂದು ವೇತನ ಇತ್ಯಾದಿಯನ್ನು ಕೊಡಲು ಸಾಧ್ಯವಿಲ್ಲ ಇಲ್ಲಿ ಬಹಳ ಭ್ರಷ್ಟಾಚಾರವಿದೆ ಮಧ್ಯದಲ್ಲಿ ಲಂಚ ತೆಗೆದುಕೊಳ್ಳಲಿಲ್ಲವೆಂದರೆ ನೌಕರಿಯಿಂದ ಅಸಮರ್ಥರನ್ನಾಗಿ ಮಾಡುತ್ತಾರೆ ಈ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಎಂದು ಮಕ್ಕಳು ತಂದೆಯೊಡನೆ ಕೇಳುತ್ತಾರೆ ಯುಕ್ತಿಯಿಂದ ಕೆಲಸ ಮಾಡಿ ಅನಂತರ ಅಲ್ಲಿಯೇ ಶುಭ ಕಾರ್ಯದಲ್ಲಿ ತೊಡಗಿಸಿ ಎಂದು ಹೇಳುತ್ತಾರೆ ಇಲ್ಲಿ ಎಲ್ಲರೂ ತಂದೆಗೆ ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡು ಬಿಡುಗಡೆ ಮಾಡು ಮನೆಗೆ ಕರೆದೊಯ್ಯಿ ಎಂದು ಕೂಗುತ್ತಾರೆ ಖಂಡಿತ ತಂದೆ ಮನೆಗೆ ಕರೆದೊಯ್ಯುತ್ತಾರಲ್ಲವೇ ಮನೆಗೆ ಹೋಗುವುದಕ್ಕಾಗಿಯೇ ಇಷ್ಟೊಂದು ಭಕ್ತಿ ಇತ್ಯಾದಿ ಮಾಡುತ್ತಾರೆ ಆದರೆ ಯಾವಾಗ ತಂದೆ ಬರುತ್ತಾರೆ ಆಗಲೇ ಕರೆದೊಯ್ಯುತ್ತಾರೆ ಭಗವಂತ ಒಬ್ಬರೇ ಆಗಿದ್ದಾರೆ ಭಗವಂತ ಎಲ್ಲರಲ್ಲಿ ಬಂದು ಮಾತನಾಡುತ್ತಾರೆ ಎಂದಲ್ಲ ಅವರು ಬರಬೇಕಿರುವುದೇ ಸಂಗಮದಲ್ಲಿ ನೀವೀಗ ಇಂತಿಂತಹ ವಿಚಾರಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಮೊದಲು ಒಪ್ಪಿಕೊಳ್ಳುತ್ತಿದ್ದೀರಿ ಈಗ ನೀವು ಭಕ್ತಿ ಮಾಡುವುದಿಲ್ಲ ಮೊದಲು ನಾವೂ ಪೂಜೆ ಮಾಡುತ್ತಿದ್ದೆವು ಎಂದು ನೀವು ಹೇಳುತ್ತೀರಿ ಈಗ ನಮ್ಮನ್ನು ಪೂಜ್ಯ ದೇವತೆ ಮಾಡಲು ತಂದೆ ಬಂದಿದ್ದಾರೆ ಸಿಖ್ ಜನರಿಗೂ ಸಹ ನೀವು ತಿಳಿಸಿಕೊಡಿ ಮನುಷ್ಯರಿಂದ ದೇವತೆ ಎಂದು ಹಾಡುತ್ತಾರಲ್ಲವೇ ದೇವತೆಗಳ ಮಹಿಮೆ ಇದೆ ಅಲ್ಲವೇ ದೇವತೆಗಳು ಇರುವುದೇ ಸತ್ಯುಗದಲ್ಲಿ ಈಗ ಕಲಿಯುಗವಾಗಿದೆ ತಂದೆ ಕೂಡ ಸಂಗಮಯುಗದಲ್ಲಿ ಪುರುಷೋತ್ತಮರಾಗುವ ಶಿಕ್ಷಣ ಕೊಡುತ್ತಾರೆ ದೇವತೆಯರು ಎಲ್ಲರಿಗಿಂತ ಉತ್ತಮ ಆಗಿದ್ದಾರೆ ಆದ್ದರಿಂದಲೇ ಇಷ್ಟೊಂದು ಪೂಜಿಸುತ್ತಾರೆ ಯಾರ ಪೂಜೆ ಮಾಡುತ್ತಾರೆ ಖಂಡಿತ ಅವರು ಎಂದೋ ಇದ್ದರೂ ಈಗ ಇಲ್ಲ ಈ ರಾಜಧಾನಿ ಗತಿಸಿ ಹೋಗಿದೆ ಎಂದು ತಿಳಿಯುತ್ತಾರೆ ಈಗ ನೀವು ಗುಪ್ತವಾಗಿದ್ದೀರಿ ನಾವು ವಿಶ್ವದ ಮಾಲೀಕರಾಗುವವರಾಗಿದ್ದೇವೆ ಎಂದು ಯಾರಾದರೂ ತಿಳಿಯುವರೆ ನೀವು ತಿಳಿದಿದ್ದೀರಿ ನಾವು ಓದಿ ಈ ದೇವತೆ ಅಂದ ಅಂದಮೇಲೆ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಬಾಬಾ ನಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತಾರೆ ಅಂದಮೇಲೆ ಏಕೆ ನೆನಪು ಮಾಡಬಾರದು ಅನಂತರ ಗುಣವು ಬೇಕು ಮತ್ತೊಂದು ರಾತ್ರಿಯ ತರಗತಿ ಒಂಬತ್ತು ಅರವತ್ತೆಂಟು ಇತ್ತೀಚೆಗೆ ವಿಶ್ವದಲ್ಲಿ ಶಾಂತಿ ಹೇಗೆ ಮಾಡಬಹುದು ಎಂಬ ಸಮ್ಮೇಳನವನ್ನು ಹೆಚ್ಚಾಗಿ ಮಾಡುತ್ತಿರುತ್ತಾರೆ ಅವರುಗಳಿಗೆ ತಿಳಿಸಿಕೊಡಬೇಕು ನೋಡಿ ಸತ್ಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಅದ್ವೈತ ಧರ್ಮವಿತ್ತು ಅಲ್ಲಿ ಜಗಳವಾಗಲು ಬೇರೆ ಯಾವುದೂ ಧರ್ಮವೇ ಇಲ್ಲ ಇದ್ದಿದ್ದೇ ರಾಮರಾಜ್ಯ ಆದ್ದರಿಂದಲೇ ವಿಶ್ವದಲ್ಲಿ ಶಾಂತಿ ಇತ್ತು ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ನೀವು ಬಯಸುತ್ತೀರಿ ಅದಂತೂ ಸತ್ಯುಗದಲ್ಲಿತ್ತು ಕಡೆಗೆ ಅನೇಕ ಧರ್ಮ ಆಗುವುದರಿಂದ ಅಶಾಂತಿಯಾಗಿದೆ ಆದರೆ ಯಾರಾದರೂ ಅರ್ಥ ಮಾಡಿಕೊಳ್ಳುವ ತನಕ ತಲೆ ಕೆಡಿಸಿಕೊಳ್ಳಬೇಕಾಗುತ್ತದೆ ಮೊದಲು ಹೋಗಿ ದಿನಪತ್ರಿಕೆಯಲ್ಲಿ ಬರುತ್ತದೆ ಅನಂತರ ಈ ಸನ್ಯಾಸಿ ಇತ್ಯಾದಿಯರ ಕಿವಿ ತೆರೆಯುತ್ತದೆ ನಮ್ಮ ರಾಜಧಾನಿ ಸ್ಥಾಪನೆಯಾಗುತ್ತದೆ ಎಂಬ ಖಾತರಿ ನೀವು ಮಕ್ಕಳಿಗೆ ಇದೆ ಇದೇ ನಶೆ ಇದೆ ಚಿತ್ರ ಸಂಗ್ರಹಾಲಯದ ವೈಭವವನ್ನು ನೋಡಿ ಅನೇಕರು ಬರುತ್ತಾರೆ ಒಳಗೆ ಬಂದು ಆಶ್ಚರ್ಯಪಡುತ್ತಾರೆ ಹೊಸ ಹೊಸ ಚಿತ್ರಗಳ ಮೇಲೆ ಹೊಸ ಹೊಸ ತಿಳುವಳಿಕೆಯನ್ನು ಕೇಳುತ್ತಾರೆ ಇದಂತೂ ಮಕ್ಕಳಿಗೆ ಗೊತ್ತು ಮುಕ್ತಿ ಹಾಗೂ ಜೀವನ್ಮುಕ್ತಿಗಾಗಿ ಯೋಗವಿದೆ ಅದನ್ನಂತೂ ಯಾರೇ ಮನುಷ್ಯರು ಕಲಿಸಲು ಸಾಧ್ಯವಿಲ್ಲ ಪರಮಪಿತ ಪರಮಾತ್ಮನ ಹೊರತಾಗಿ ಯಾರೊಬ್ಬರೂ ಮುಕ್ತಿ ಜೀವನ್ಮುಕ್ತಿಯ ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಎಂಬುದನ್ನು ಬರೆಯಬೇಕು ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಇದನ್ನು ಸ್ಪಷ್ಟವಾಗಿ ಬರೆಯಬೇಕು ಅದನ್ನು ಭಲೇ ಮನುಷ್ಯರು ಓದಲಿ ಸನ್ಯಾಸಿ ಜನರು ಏನನ್ನು ಕಲಿಸಿಕೊಡಬಹುದು ಯೋಗ ಯೋಗ ಎಂದೇನು ಮಾಡುತ್ತಾರೆ ವಾಸ್ತವದಲ್ಲಿ ಯೋಗವನ್ನು ಯಾರೊಬ್ಬರೂ ಕಲಿಸಲು ಸಾಧ್ಯವಿಲ್ಲ ಮಹಿಮೆ ಇರುವುದೇ ಒಬ್ಬರದ್ದು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಅಥವಾ ಮುಕ್ತಿ ಜೀವನ್ಮುಕ್ತಿ ನೀಡುವ ಕೆಲಸ ತಂದೆಯದ್ದೇ ಆಗಿದೆ ಹೀಗೆಲ್ಲ ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನ ಬಿಂದುವನ್ನು ತಿಳಿಸಿಕೊಡಬೇಕು ಯಾವ ರೀತಿ ಬರೆಯಬೇಕೆಂದರೆ ಮನುಷ್ಯರು ವಿಚಾರ ಸರಿ ಇದೆ ಎಂಬ ನಿರ್ಣಯಕ್ಕೆ ಬರಲಿ ಈ ಜಗತ್ತಂತೂ ಬದಲಾಗಲೇಬೇಕು ಇದು ಮೃತ್ಯುಲೋಕ ಆಗಿದೆ ಹೊಸ ಜಗತ್ತಿಗೆ ಅಮರಲೋಕ ಎನ್ನಲಾಗುತ್ತದೆ ಅಮರಲೋಕದಲ್ಲಿ ಮನುಷ್ಯರು ಹೇಗೆ ಅಮರರಾಗುತ್ತಾರೆ ಇದು ಸಹ ಅದ್ಭುತವಾಗಿದೆ ಅಲ್ಲವೇ ಅಲ್ಲಿ ಆಯಸ್ಸು ಸಹ ದೀರ್ಘವಾಗಿರುತ್ತದೆ ಹಾಗೂ ಬಟ್ಟೆಯನ್ನು ಬದಲಿಸುವಂತೆ ಸಮಯಕ್ಕೆ ಸರಿಯಾಗಿ ತಾನಾಗಿಯೇ ಶರೀರವನ್ನು ಬದಲಿಸಿಬಿಡುತ್ತಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿಗಳಾಗಿವೆ ಒಳ್ಳೆಯದು ಮಧುರಾ ತಿಮಧುರ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ಹಾಗೂ ದಾದಾರವರ ಸವಿನೆನಪು ಶುಭರಾತ್ರಿ ಹಾಗೂ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಸೃಷ್ಟಿಚಕ್ರದ ಜ್ಞಾನದಿಂದ ಸ್ವಯಂವನ್ನು ತ್ರಿಕಾಲದರ್ಶಿ ಹಾಗೂ ಸ್ವದರ್ಶನ ಚಕ್ರಧಾರಿ ಮಾಡಿಕೊಳ್ಳಬೇಕು ಹಾಗೂ ಅನ್ಯರನ್ನೂ ಸಹ ಮಾಡುವ ಸೇವೆ ಮಾಡಬೇಕು ಎರಡು ಸಂಗಮದಲ್ಲಿ ವಾಟಿಕೆಯಿಂದ ಹೊರಬಂದು ಸುಖಶಾಂತಿಯ ವಾಟಿಕೆಯಲ್ಲಿ ಹೋಗಲು ಖಂಡಿತ ಪವಿತ್ರರಾಗಬೇಕು ವರದಾನ ಜ್ಞಾನವನ್ನು ರಮಣೀಕತೆಯಿಂದ ಸ್ಮರಣೆ ಮಾಡಿ ಮುಂದುವರೆಯುವಂತಹ ಸದಾಹರ್ಷಿತ ಖುಷಿಯ ಅದೃಷ್ಟಶಾಲಿಗಳಾಗಿ ಜ್ಞಾನವನ್ನು ರಮಣೀಕತೆಯಿಂದ ಸ್ಮರಣೆ ಮಾಡಿ ಮುಂದುವರೆಯುವಂತಹ ಸದಾಹರ್ಷಿತ ಖುಷಿಯ ಅದೃಷ್ಟಶಾಲಿಗಳಾಗಿ ಇದೇನು ಆತ್ಮ ಪರಮಾತ್ಮನ ಒಣ ಜ್ಞಾನವಲ್ಲ ಬಹಳ ರಮಣೀಕ ಜ್ಞಾನವಾಗಿದೆ ಕೇವಲ ಪ್ರತಿನಿತ್ಯ ತನ್ನ ಹೊಸ ಹೊಸ ಬಿರುದನ್ನು ನೆನಪಿಟ್ಟುಕೊಳ್ಳಿ ನಾನು ಆತ್ಮನಂತೂ ಆಗಿದ್ದೇನೆ ಆದರೆ ಯಾವ ಆತ್ಮನಾಗಿದ್ದೇನೆ ಕೆಲವೊಮ್ಮೆ ಕಲಾಗಾರನ ಆತ್ಮನಾಗಿದ್ದೇನೆ ಕೆಲವೊಮ್ಮೆ ಬಿಸ್ನೆಸ್ ಮ್ಯಾನ್ನ ಆತ್ಮನಾಗಿದ್ದೇನೆ ಈ ರೀತಿ ರಮಣೀಕತೆಯಿಂದ ಮುಂದುವರಿಯುತ್ತೀರಿ ಹೇಗೆ ತಂದೆ ಸಹ ರಮಣೀಕವಾಗಿದ್ದಾರೆ ನೋಡಿ ಕೆಲವೊಮ್ಮೆ ದೋಬಿ ಆಗುತ್ತಾರೆ ಅಂದಮೇಲೆ ಕೆಲವೊಮ್ಮೆ ವಿಶ್ವದ ರಚಯಿತ ಕೆಲವೊಮ್ಮೆ ವಿಧೇಯ ಸೇವಕ ಅಂದಮೇಲೆ ತಂದೆಯಂತೆ ಮಕ್ಕಳು ಅದೇ ರೀತಿಯೇ ಈ ರಮಣೀಕ ಜ್ಞಾನವನ್ನು ಸ್ಮರಣೆ ಮಾಡಿ ಹರ್ಷಿತರಿರಿ ಆಗ ಖುಷಿಯ ಅದೃಷ್ಟಶಾಲಿ ಎನ್ನಬಹುದು ಸ್ಲೋಗನ್ ಯಾರ ಪ್ರತಿ ನಾಡಿಯಲ್ಲಿ ಅಂದರೆ ಸಂಕಲ್ಪದಲ್ಲಿ ಸೇವೆಯ ಉತ್ಸಾಹ ಉಲ್ಲಾಸದ ರಕ್ತ ತುಂಬಿದೆಯೋ ಅವರು ಸತ್ಯ ಸೇವಾದಾರಿಯಾಗಿದ್ದಾರೆ ಯಾರ ಪ್ರತಿ ನಾಡಿಯಲ್ಲಿ ಅಂದರೆ ಸಂಕಲ್ಪದಲ್ಲಿ ಸೇವೆಯ ಉತ್ಸಾಹ ಉಲ್ಲಾಸದ ರಕ್ತ ತುಂಬಿದೆಯೋ ಅವರು ಸತ್ಯ ಸೇವಾದಾರಿಯಾಗಿದ್ದಾರೆ ಓಂ ಶಾಂತಿ